ನನ್ನನ್ನು ನಾನೇ ಮರೆಯೋ ಹಂಗೆ ಮಾಡಿಬಿಟ್ಟಿದ್ಯಾ ಪದ್ಮಾವತಿ. ನನ್ನ ನನಗೆ ಅರ್ಥ ಆಗದಿರೋ ಪರಿಸ್ಥಿತಿಗೆ ತಂದಿಟ್ಟಿದ್ದಾನೆ ಆ ಹೈ ಟೆಂಪರು. ಶ್ರೀನಿವಾಸ, ನಾನು ಇದೇ ಥರ ಇದ್ರೆ ನನಗೇನಾದರೂ ಆಗ್ಬಿಡುತ್ತೆ. ಈ ಯೋಚನೆಗಳನ್ನೆಲ್ಲ ಬಿಟ್ಟು ಹೋಗಿ ಮಲ್ಕೊಳ್ಳೋದು ಒಳ್ಳೇದು. ವಿಕಿ, ಆ ಚಂದ್ರನ್ ನೋಡ್ತಾ ನನ್ನ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೆ ಅಲ್ವಾ? ಐ ನೋ ವಿಕಿ, ನೀನ್ ಯಾವಾಗ್ಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ ಅಂತ. ನಿನ್ನ ಅಷ್ಟೂ ಲವ್ ಮಾಡ್ತೀಯಲ್ಲ ವಿಕಿ. ನಾನು ನಿನ್ನ ಅಷ್ಟೇ ಲವ್ ಮಾಡ್ತೀನಿ ವಿಕಿ. ನಿನ್ನನ್ನು ಬಿಟ್ಟು ನಾನು ಒಂದು ಕ್ಷಣನೂ ಇರಲ್ಲ. ಇನ್ನು ಸ್ವಲ್ಪ ದಿನದಲ್ಲಿ ನಾವಿಬ್ರು ಮದುವೆ ಆಗಿ ಗಂಡ ಹೆಂಡತಿವಾಗ್ತೀವಿ ಅಂತ ಯೋಚನೆ ಮಾಡಿದ್ರೇನೆ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ವಿಕಿ. ನಮ್ಮ ಮ್ಯಾರೇಜ್ ಅರೇಂಜ್ಮೆಂಟ್ಸ್ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಎಲ್ಲ ಡ್ಯಾಡಿ ನೋಡ್ಕೋತಾರಂತ ಹೇಳಿದ್ರು. ನೀನು ಜಸ್ಟ್ ನನ್ನ ಕುತ್ತಿಗೆಗೆ ತಾಳಿ ಕಟ್ಟು, ಅಷ್ಟೇ ಸಾಕು. ಐ'ಮ್ ಸಾರಿ ಮಾಯಾ, ನಾನು ನಿನ್ನನ್ನು ಪ್ರೀತಿಸ್ತಿಲ್ಲ ಅಂತ ನಿನಗೆ ಹೇಳಬೇಕು ಅನ್ನಿಸ್ತಿದೆ. ಆದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನಿನಗಿಲ್ಲ ಅಂತ ಸುಮ್ಮನಿದ್ದೀನಿ. ಹಾಗಂತ ನಿನಗೆ ಅನ್ಯಾಯ ಮಾಡಬೇಕು ಅಂತಲ್ಲ, ನನ್ನ ಮನಸ್ಸಿಗೆ ನಾನು ನ್ಯಾಯ ಒದಗಿಸ್ಬೇಕು ಅಂತ ನಿನ್ನ ಜೊತೆ ಮದುವೆ ಬೇಡ ಅಂತಿದ್ದೀನಿ. ಈ ವಿಷಯ ನಿಂಗೆ ಗೊತ್ತಾದರೆ ನಿಂಗೆ ನೋವಾಗುತ್ತೆ, ಆದರೆ ನನಗೆ ಇದನ್ನು ಬಿಟ್ಟರೆ ಬೇರೆ ದಾರಿ ತೋಚ್ತಾ ಇಲ್ಲ. ವಿಕಿ, ಯಾಕೇನು ಮಾತಾಡ್ತಿಲ್ಲ? ನಮ್ಮ ಮದುವೆ ಬಗ್ಗೆ ನಾನು ನಮ್ಮ ಡ್ಯಾಡಿನ ಜೊತೆ ಎಲ್ಲ ಮಾತಾಡಿದ್ದೀನಿ, ಹಾಗೆ ನಮ್ಮ ಹನಿಮೂನ್ ಟ್ರಿಪ್ ಕೂಡ ಬೇಗನೆ ಪ್ಲ್ಯಾನ್ ಮಾಡೋಣ. ಓಕೆ? ಇಟ್ಸ್ ಓಕೆ, ನೀನು ಫೋನಲ್ಲಿ ಮಾತಾಡ್ಬಿಟ್ ಬಾ, ಡಿನ್ನರ್ ರೆಡಿ ಆಗಿದೆ. Bye.